भीमा टीवी न्यूज के स्वागत इंदिन सुद्दिगळन्नु नोड्ता होगोण प्रति वर्षदंते ई वर्षवू दीपावली बलिपाड्यमी हब्बद निमित्त प्रति वर्षदंते होन्नाळि नगरद कोटिय श्री शंकर मठदल्लि गोरक्षा परिषत् वतियिंद हम्मिकोळ्ळलागिद्द गोपूजे कार्यक्रमदल्लि कुटुंब समेतरागि मुख्यमंत्रिगळ राजकीय कार्यदर्शि रेणुकाचार्य अवरु गोपूजे नेरवेरिसिदरु। ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ ಅವರ ನಿವಾಸಕ್ಕೆ ಪಕ್ಷದ ಹಿರಿಯ ನಾಯಕರು ಮಾಜಿ ಸಚಿವರು ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಅವರು ಭೇಟಿ ನೀಡಿ ಸಿಹಿ ತಿನಿಸಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದರು। ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ವೇಳೆ ಮಾಜಿ ಸಿಎಂ ಎಚ್ಡಿಕೆ ಅವರ ಫೋಟೋ ಇಟ್ಟು ಅಭಿಮಾನಿ ಪೂಜೆ ಮಾಡಿರುವ ಘಟನೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕಡೇಕೊಪ್ಪ ಗ್ರಾಮದಲ್ಲಿ ನಡೆದಿದೆ। ಮಾಜಿ ಸಿಎಂ ಎಚ್ಡಿಕೆ ಅವರ ಫೋಟೋವನ್ನು ಇಟ್ಟು 2023 ಚುನಾವಣೆಯಲ್ಲಿ ಅವರನ್ನು ಬೆಂಬಲಿಸಿ ಅಂತ ಅವರ ಅಭಿಮಾನಿ ಪೂಜೆಯನ್ನು ಸಲ್ಲಿಸಿದ್ದಾರೆ। ನಿಂಗಪ್ಪ ವಿ ಜಿಗೇರಿ ಅನ್ನೋ ಅಭಿಮಾನಿ ಈ ರೀತಿ ಪೂಜೆಯನ್ನು ಮಾಡಿದ್ದಾರೆ। ರೈತರ ಬಗ್ಗೆ ಕಾಳಜಿ ಇರುವ ಏಕೈಕ ವ್ಯಕ್ತಿ ಅಂದರೆ ಅದು ಎಚ್ ಡಿ ಕೆ। ಇವರು ಎಲ್ಲಾ ಪಕ್ಷದವರಿಗೆ ಅವಕಾಶ ಕೊಟ್ಟಿದ್ದಾರೆ, ಈ ಬಾರಿ ಅವರಿಗೆ ಅವಕಾಶ ಕೊಡಿ ಅಂತ ಅಭಿಮಾನಿ ಪೂಜೆಯನ್ನು ಸಲ್ಲಿಸಿದ್ದಾರೆ। ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಶಿವಮೊಗ್ಗದ ಗುಡ್ಡೇಕೊಪ್ಪದ ತಮ್ಮ ನಿವಾಸದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾಂಪ್ರದಾಯಿಕವಾಗಿ ಕುಟುಂಬದ ಸದಸ್ಯರ ಜೊತೆ ಗೋಪೂಜೆ ನೆರವೇರಿಸಿದರು, ಹಾಗೆ ಹಸುವಿಗೆ ಮೇವು ಉಣಿಸಿದರು। ಕೃಷಿ ಸಚಿವರು ಹಾಗೂ ಗದಗ ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ಪಾಟೀಲ್ ಅವರು ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮದಲ್ಲಿ ಹಿರೇಕೆರೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನ ಜನರಿಗೆ ಕೆಲಸ ನೀಡುವ ನಿಟ್ಟಿನಲ್ಲಿ ಶ್ರೀ ಬಸವೇಶ್ವರ ಗಾರ್ಮೆಂಟ್ಸ್ ಗುದ್ದಲಿ ಪೂಜೆ ನೆರವೇರಿಸಿದರು। ತಾಲೂಕಿನ ಬಹುಜನಗಳ ಬಹುದಿನಗಳ ಬೇಡಿಕೆ, ವಿಶೇಷವಾಗಿ ನಮ್ಮ ತಾಲೂಕಿನ ಮಧ್ಯಮ ವರ್ಗದ ಮಹಿಳೆಯರು ಗಾರ್ಮೆಂಟ್ಸ್ ಬೇಕು ಅನ್ನೋಂಥ ಒಂದು ಡಿಮ್ಯಾಂಡ್ ಯಾವತ್ತೂ ಕೂಡ ಇತ್ತು। ಅದಕ್ಕೆ ನಾನು ಕೂಡ ಚುನಾವಣೆಗಳಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೆ। ಇವತ್ತು ನಾನೇ ನಿರ್ಧಾರ ಮಾಡಿ ಯೂನಿಯನ್ ಬ್ಯಾಂಕಿನ ಒಂದು ಸಹಯೋಗದೊಂದಿಗೆ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸವಶ್ರೀ ಅನ್ನುವಂಥ ಒಂದು ಗಾರ್ಮೆಂಟ್ಸನ್ನು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ। ಇದನ್ನು ರಾಘವೇಂದ್ರ ಕೃಷ್ಣಮೂರ್ತಿ ಅನ್ನೋರು ಸಿಗ್ಗಾವಿನವರು ಇದನ್ನು ವಹಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾರೆ। ದೀಪಾವಳಿ ಬಲಿಪಾಡ್ಯಮಿ ಹಿನ್ನೆಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ತಮ್ಮ ಕಾವೇರಿ ನಿವಾಸದಲ್ಲಿ ಗೋಪೂಜೆ ನೆರವೇರಿಸಿದರು। ಚಿಕ್ಕಬಳ್ಳಾಪುರದ ಎಸ್ಬಿಐ ಎಟಿಎಂಗೆ ಮಾರುತದ ಕೆರೆ ಹಾವೊಂದು ನುಗ್ಗಿ ಜನರಲ್ಲಿ ಆತಂಕ ಮೂಡಿಸಿತ್ತು। ಚಿಕ್ಕಬಳ್ಳಾಪುರ ನಗರದ ತಾಲೂಕು ಪಂಚಾಯತ್ ಬಳಿ ಇರುವಂತಹ ಎಟಿಎಂಗೆ ಕೆರೆ ಹಾವು ನುಗ್ಗಿತ್ತು, ಅದನ್ನ ರಕ್ಷಣೆ ಮಾಡಲಾಗಿದೆ। ಚಿಕ್ಕಬಳ್ಳಾಪುರದ ಹಾವುಗಳ ಸಂರಕ್ಷಕ ಪೃಥ್ವಿರಾಜ್ ಅವರು ಹಾವನ್ನ ಸಂರಕ್ಷಣೆ ಮಾಡಿದ್ದಾರೆ। ಎಟಿಎಂಗೆ ಹೋಗ್ತಾ ಇದ್ದ ಹಾವನ್ನ ಕಂಡು ನಾಯಿಗಳು ಬೊಗಳ್ತಾ ಇರುವುದನ್ನ ಗಮನಿಸಿದ ಸ್ಥಳೀಯರು ಅಲರ್ಟ್ ಆಗಿದ್ದಾರೆ। ತಕ್ಷಣ ಎಟಿಎಂ ಸಿಬ್ಬಂದಿ ಹಾಗೆ ಉರಗ ತಜ್ಞ ಪೃಥ್ವಿರಾಜ್ ಅವರಿಗೆ ಕರೆ ಮಾಡಿದ್ದಾರೆ। ಎಟಿಎಂ ಮಷಿನ್ ಹಿಂದೆ ಅಡಗಿದ್ದ ಕೆರೆ ಹಾವನ್ನ ಸಂರಕ್ಷಿಸಲಾಗಿದೆ। ಬಾಗಲಕೋಟೆಯಲ್ಲಿ ಏಮ್ಸ್ ಫಾರ್ ಬಾಗಲಕೋಟೆ ಅಭಿಯಾನ ಚುರುಕುಗೊಂಡಿದೆ। ಬಾಗಲಕೋಟೆ ಮೂಲದ ಟೆಕ್ಕಿಗಳಿಂದ ಅಭಿಯಾನ ನಡೀತಾ ಇದೆ। ದೀಪಾವಳಿ ಹಬ್ಬದ ಪ್ರಯುಕ್ತ ಮೊನ್ನೆ ರಾತ್ರಿ ಏಮ್ಸ್ ಫಾರ್ ಬಾಗಲಕೋಟೆ ಅಂತ ದೀಪ ಬೆಳಗಿಸಿ ಗಮನವನ್ನ ಸೆಳೆದಿದ್ದಾರೆ ಟೆಕ್ಕಿಗಳು।
ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಏಮ್ಸ್ವಾರ್ ಬಾಗಲಕೋಟೆ ದೀಪಗಳ ದೃಶ್ಯ ವೈಭವ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿ ಈ ಅಭಿಯಾನ ಸದ್ದು ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಹಬ್ಬ ಹರಿದಿನ ಜಾತ್ರೆ ಸಂತೆಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಬಾಗಲಕೋಟೆ ಮೂಲದ ಟೆಕ್ಕಿಗಳು. ಮೊನ್ನೆ ರಾತ್ರಿ ಬಾಗಲಕೋಟೆ ವಿದ್ಯಾಗಿರಿ ಸರ್ಕಲ್ನಲ್ಲಿ ದೀಪ ಬೆಳಗಿಸಿ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಅತ್ಯಂತ ನಿಗೂಢವಾದಂಥ ಕೊಲೆ ಪ್ರಕರಣವನ್ನು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಪೊಲೀಸ್ ಶ್ವಾನವೊಂದು ಭೇದಿಸಿದೆ. ಆರೋಪಿಗಳನ್ನು ಪತ್ತೆ ಮಾಡಿದೆ ಪೊಲೀಸ್ ಶ್ವಾನ ರ್ಯಾಂಬೋ. ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯ ಶ್ವಾನ ದಳದ ರ್ಯಾಂಬೋ ಶಿರಹಟ್ಟಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಂಥ ಭೀಕರ ಕೊಲೆ ಪ್ರಕರಣವನ್ನು ಭೇದಿಸಿದೆ. ಅಕ್ಟೋಬರ್ 23ರ ನಡುರಾತ್ರಿ ಕೊಲೆ ನಡೆದಿತ್ತು. ಈರಪ್ಪ ಸೂರಪ್ಪನವರು ಅನ್ನೋ ವ್ಯಕ್ತಿಯ ಕೊಲೆ ನಡೆದಿತ್ತು. ಕಲ್ಲಿನಿಂದ ಜಚ್ಚಿ ಆತನನ್ನು ಕೊಲೆ ಮಾಡಿದ್ರು ಹಂತಕರು. ಕೊಲೆ ಪ್ರಕರಣವನ್ನು ಭೇದಿಸಿದೆ ಶ್ವಾನ ರ್ಯಾಂಬೋ. ಕೊಲೆಯಾದ ಸ್ಥಳದಿಂದ ನೇರವಾಗಿ ಆರೋಪಿಗಳ ಮನೆ ಮುಂದೆ ಬಂದು ನಿಂತಿದ್ದ ಶ್ವಾನ ಯಾವುದೇ ಸುಳಿವು ಬಿಡದೆ ಕೊಲೆ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ರು. ಆರೋಪಿಗಳಾದ ಮಾರ್ಕಂಡಪ್ಪ, ಹುಜ್ಜಪ್ಪ, ಮಲ್ಲಿಕಾರ್ಜುನ್, ದೇವಕ್ಕ ಎಂಬವರನ್ನ ಪೊಲೀಸರು ಇದೀಗ ರ್ಯಾಂಬೋ ಶ್ವಾನದ ಸಹಾಯದಿಂದ ಬಂಧಿಸಿದ್ದಾರೆ. ಶ್ವಾನದನದ ರ್ಯಾಂಬೋ ಕೊಲೆ ಕೇಸ್ ಭೇದಿಸಿ ಒಳ್ಳೆಯ ಕೆಲಸ ಮಾಡಿದೆ. ಯಾವುದೇ ಸುಳಿವನ್ನು ಬಿಡದೆ ಹಂತಕರು ಕೃತ್ಯವನ್ನು ಎಸಗಿದ್ರು. ರ್ಯಾಂಬೋ ಈ ಕ್ಲಿಷ್ಟಕರ ಪ್ರಕರಣವನ್ನು ಕ್ಷಣಾರ್ಧದಲ್ಲಿ ಪತ್ತೆ ಮಾಡಿದೆ ಅಂತ ಗದಗ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತತ ಎರಡು ದಶಕಗಳ ಬಳಿಕ ಬೃಹತ್ ಕೆರೆ ತುಂಬಿ ಕೋಡಿ ಹರಿದ ಕಾರಣ ಗ್ರಾಮಸ್ಥರೆಲ್ಲ ದೀಪಾವಳಿ ಜೊತೆಗೆ ಕೆರೆ ಹಬ್ಬವನ್ನ ಮಾಡುವ ಮೂಲಕ ಬೆಳಕಿನ ಹಬ್ಬವನ್ನ ಮತ್ತಷ್ಟು ಕಲರ್ಫುಲ್ ಆಗಿ ಆಚರಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಮಧುರೆ 890 ಎಕರೆಯ ವಿಶಾಲವಾದ ಬೃಹತ್ ಕೆರೆ. ಕಳೆದ 24 ವರ್ಷದಿಂದ ಈ ಕೆರೆ ಕೋಡಿ ಹರಿದಿರಲಿಲ್ಲ. ಹೀಗಾಗಿ ಈ ಬಾರಿಯ ಮಳೆಗೆ ಕಳೆದೊಂದು ವಾರದಿಂದ ಕೆರೆ ತುಂಬಿ ಕೋಡಿ ಹರಿತಾ ಇದೆ. ಚಿಕ್ಕಮಧುರೆ ಹಾಗೂ ಸುತ್ತಮುತ್ತಲಿನ 16 ಗ್ರಾಮಗಳಲ್ಲಿ ಇದರಿಂದಾಗಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಈ ಬಾರಿ ದೀಪಾವಳಿ ಬಂದಿರೋ ಕಾರಣ ದೀಪಾವಳಿ ಜೊತೆಗೆ ಗ್ರಾಮಸ್ಥರು ಪೂರ್ಣ ಕುಂಭ ಮತ್ತು ದೀಪಗಳನ್ನು ತಲೆ ಮೇಲೆ ಹೊತ್ತು ತಂದು ಕೆರೆಗೆ ಬಾಗಿನ ಅರ್ಪಿಸಿದರು.